ಸರ್ ಇವಾಗ ಅವ್ರು ಕೇಳ್ತಾ ಇರೋದು ಏನಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಏನು ಮೇಡಮ್? ಸಾಕ್ಷಿಗಳು ಸಿನಿಮಾದಲ್ಲಿ 30 ವರ್ಷ ನನಗೆ ಸರ್ವಿಸ್, ಸಿನಿಮಾ 10 ವರ್ಷ ಎಕ್ಸಿಬಿಷನ್ ಮಾಡಿದ್ದೀನಿ, ಎಕ್ಸಿಬಿಟರ್ ಆಗಿದ್ದೀನಿ, 250 ಸಿನಿಮಾ ನಾನು ಥಿಯೇಟರ್ನಲ್ಲಿ ರಿಲೀಸ್ ಮಾಡಿದ್ದೀನಿ. ಸಾಕ್ಷಿ ಸಂಬಂಧ ಸಿನಿಮಾದಲ್ಲಿ ಯಾತ್ರವೂ ಸಿಗಲ್ಲ. ಸಾಕ್ಷಿ ಕೇಳ್ತಾರಲ್ಲ, ಹುಚ್ಚ ತಾಂಡಿದ್ದಕ್ಕೆ ಇವ್ರ ಹತ್ರ ಸಾಕ್ಷಿ ಇದೆಯಾ? ಶಿವಮೊಗ್ಗ ಏರಿಯ ತಾಂಡಿದ್ದಕ್ಕೆ ನನ್ನ ಪಿಕ್ಚರ್ ಮಾಡಿದ್ದಕ್ಕೆ ಸಾಕ್ಷಿ ಇದೆಯಾ? ಪಿಕ್ಚರೇ ಸಾಕ್ಷಿ. ಇಲ್ಲಿ ಎಲ್ಲ ಕಮಿಟ್ಮೆಂಟ್ಸ್ಗಳು ಯಾವ ಹೀರೋ ಆರ್ಟಿಸ್ಟ್ಗಳು ಹೋದ ತಕ್ಷಣ ಅಗ್ರಿಮೆಂಟ್ ಮಾಡಿ ಚಲನ್ ಬರೆದು ಕೊಡಲ್ಲ. ಬಾಯಿ ಮಾತು ನಂಬಿಕೆ. ಒಂದು ಆರ್ಟಿಸ್ಟ್ಗೆ ಇಷ್ಟ ಅಂತ ಮಾತಾಡ್ತೀವಿ, ಅಷ್ಟು ಕೊಡ್ತೀವಿ. ಯಾರು ಇದುವರೆಗೆ ನಾವು ಒಂದು ಅಗ್ರಿಮೆಂಟ್ ಯಾರು ಆರ್ಟಿಸ್ಟ್ ಹತ್ರ ತಾಂಡಿಲ್ಲ, ನಾವು ಕೊಟ್ಟಿಲ್ಲಲ್ಲ. 180 ಬಂದಮೇಲೆ ಏನಾಯ್ತು ಸರ್? 180 ಬಂದಮೇಲೆ ಅಷ್ಟೇ ಸುಮ್ಮನಾಗ್ಬಿಡ್ತು. ನಾವು ಇನ್ನೇನು ಇದು ಅಂತ ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿ ಕಂಪ್ಲೇಂಟ್ ಅದು ಇವ್ರು ತಗೊಂಡ್ಲಿಲ್ಲ. ಸುಮ್ಮನಾಗ್ಬಿಟ್ಟೆ ನಾನು ಅಲ್ಲಿಗೆ, ಓ ಇದೇನು ಆಗಲ್ಲ ಅಂತ. ಆಮೇಲೆ ನಾನೇನು ಮಾಡಿದೆ, ಈ ಇನ್ನು ಬಿಟ್ಟರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಕೊರೋನಾ ಟೈಮಲ್ಲಿ ಫೋನ್ ಮಾಡಿ ಕೇಳಿದ್ರು, ನನಗೂ ಕೇಳಿದಿಲ್ಲ ಕೊರೋನಾ ಟೈಮಲ್ಲಿ. ಹಾಂ, ನಾನು ತಕ್ಷಣ ಹೌದು. ಆಮೇಲೆ ನಾನು ಇದು ಸುಮ್ಮನಾದ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಹೋಗ್ಬಿಡುತ್ತಲ್ಲ ಅನ್ಯಾಯವಾಗಿ ಅಂತ ಮನೆ ಹತ್ರ ಹೋಗೋಕ್ಕೆ ಶುರು ಮಾಡಿದೆ. ಸಾಮಾನ್ಯವಾಗಿ ಯಾವ ನಿರ್ಮಾಪಕರು ನಾಚಿಕೆಟ್ಟರು ಹೋಗಲ್ಲ ನನ್ನಷ್ಟು. ನನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ಅಷ್ಟು ಓಡಾಟ ಇದೆ. ಅವ್ರ ಮನೆ ಹತ್ರ ಸಾಮಾನ್ಯವಾಗಿ ಒಂದು 150 ಸಾರಿ ಹೋಗಿರ್ಬೋದು. ಒಂದು 3 ಜನ ಡ್ರೈವರ್ ಚೇಂಜ್ ಆದರು, 2 ಕಾರ್ ಚೇಂಜ್ ಆದವು. ಯಾವಾಗ ಹೋದ್ರೂ ಅವ್ನ ಗೂರ್ಕ್ ಹೇಳ್ಬಿಟ್ಟಿದ್ದಾರೆ ಇವ್ರು ಬಂದರೆ ಇಲ್ಲ ಅಂತ ಹೇಳೋಂತ. ನಾನು ಯಾವಾಗ ಹೋದರೂ ಇಲ್ಲ. ಆಮೇಲೆ ಒಂದು ದಿವಸ ದೂರ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದೆ, ಬಂದರು, ಕಾರ್ ಒಳಗೆ ಹೋಯ್ತು. ಇಮ್ಡಿಯೇಟ್ ಹಿಂದೆ ನಾನು ಹೋದೆ. ನೈ ನೈ ಅಂದ, ಈಗ ಒಳಗೆ ಹೋದ್ರೆ ಇಲ್ಲ ರೀ ಅಂತ ಅವನು ಕ್ಲೋಜ ಮಾಡಿಬಿಟ್ಟೆ ಅದನ್ನು. ಇಷ್ಟು ಓಡಾಡಿದ ಮೇಲೆ ಒಂದು ದಿವಸ ಬರ್ತ್ಡೇ ಏನೋ ಇತ್ತು ಅವ್ರದ್ದು ಅನಿಸುತ್ತೆ, ಇವತ್ತು ಸಿಗ್ಬೋದು ಅಂತ ಹೋದೆ ನಾನು. ಓಪನ್ ಇರುತ್ತಲ್ಲ ಬರ್ತ್ಡೇ ಗೇಟ್. ಹೋದಾಗ ಎಲ್ಲ ಪ್ರೊಡ್ಯೂಸರ್ಸು ಒಳಗೆ ಹೋಗ್ತಿದ್ರು. ಅವರು ಅವ್ರ ಫ್ಯಾನ್ಸ್ ಕಡೆ ಯಾರೋ ಒಬ್ಬರು ಬಂದು ಪಾಪ ಭಾಳ ಗೌರವ ಕೊಟ್ಟು, ಸರ್ ಉಚ್ಚ ಪ್ರೊಡ್ಯೂಸರ್ ಅವ್ರು ಬನ್ನಿ ಸರ್ ಒಳಗೆ ಅಂತ ಕರೆದ್ರು. ನಾನು ಒಳಗೆ ಹೋದರೆ ಮೇಲ್ಗಡೆ ಒಂದು ಲೈನಲ್ಲಿ ಫುಲ್ಲು ಪ್ರೊಡ್ಯೂಸರ್ ಕೂತಿದ್ರೆ, ನಮ್ಮ ಸ್ನೇಹಿತರೇನೆ. ನಾನು ಈ ಫ್ಯಾನ್ಸ್ ಇರ್ತಾರಲ್ಲ ಅಲ್ಲಿ ಕೆಳಗಡೆ, ಅಲ್ಲಿ ಲಾಸ್ಟ್ ಚೇರ್ನ ಕೂತ್ಕೊಂಡಿದ್ದೆ. ನನಗೆ ಕಣ್ಣ ನೀರು ಬಂತೀನಿ. ಒಳಗೆ ಕರ್ಕೊಂಡೋಗಿ ಆ ಪೂಜೆ ಮನೆ ಹತ್ರ ಕರ್ಕೊಂಡೋಗಿ ಊಟ ಮಾಡಿಸೋರು. ಸರೋವರ ಹೋಟ್ಲಿಗೆ ಹೋಗ್ಬಿಟ್ರೆ ಎದ್ದು ನಿಂತ್ಕೊಂಡು ಫಿಶ್ ಫ್ರೈ ತಿನ್ನಿ ಸರ್, ಅದು ತಿನ್ನಿ ಸರ್, ಎಷ್ಟು ಗೌರವ ಕೊಡೋರು. ನಾನು ಏನು ಇವ್ರಿಗೆ ಅನ್ಯಾಯ ಮಾಡಿದ್ದೆ? ನಾನು ಹುಚ್ಚ ಮಾಡಿದ್ದೆ ಅನ್ಯಾಯನೇ ಇವ್ರಿಗೆ. ಸಿನಿಮಾ ಮಾಡಿದ್ದೆ ತಪ್ಪ. ಇರಲಿ, ದೇವರದನ್ನು ದೇವ್ರ ಮೇಲೆ ಭಾರ ಹಾಕೋಣ, ನೋಡ್ಕೊಳ್ಳೋಣ. ಆಮೇಲೆ ಅಲ್ಲಿ ಇವರು ಡೈರೆಕ್ಟ್ರು ನಾಗೇಂದ್ರ ಪ್ರಸಾದ್ ಅವರು ಅಲ್ಲೇ ಇದ್ದರು. ನಾನು ನೋಡ್ಬಿಟ್ಟು ಸಾರ್ ಬನ್ನಿ ಸರ್ ಮೇಲೆ ಅಂತ ಜಾಕ್ ಮಂಜು ಇದ್ದರು. ಅವರು ಭಾಳ ದೊಡ್ಡ ವ್ಯಕ್ತಿ ಇವತ್ತು. ಅವರು ಮೇಲೆ ಕರ್ಕೊಂಡೋಗಿ ಅಲ್ಲಿ ಕುಂಡಿಸಿದ್ರು. ಅವಾಗ ಬಂದರು ಇವ್ರು ಹೊರಗೆ. ನಾನು ಕಂಗ್ರೆ ಹುಟ್ಟಿದಬ್ಬದ ಶುಭಾಶಯ ಸರ್. ಓ ಕೂತ್ಕೊಳ್ಳಿ ಅಷ್ಟೇ. ನನಗೆ ಒಂಥರ ಆಗ್ಬಿಡ್ತು, ಎದ್ದು ಬಂದ್ಬಿಟ್ಟೆ. ಇಲ್ಲೇನು ಮಾತಾಡೋದು ಬೇಡ ಅಂತ ಬಂದಮೇಲೆ ಭಾಳ ಹೊತ್ತು ಭಾಳ ಇದೆ ವಿಷಯ ಹೇಳೋಕ್ಕೆ, ಸ್ವಲ್ಪ ಸ್ವಲ್ಪ ಇಂಪಾರ್ಟೆಂಟ್ ಹೇಳ್ಬಿಡ್ತು. ನಿಮಗೆ ಬೋರ್ ಆಗ್ಬೋದು. ಆಮೇಲೆ ಜಾಕ್ ಮಂಜು ನೋಡಿದ್ದು, ಏನು ಸರ್ ನೀವು ಹುಚ್ಚ ಮಾಡಿದ ಪ್ರೊಡ್ಯೂಸರು, ಯಜಮಾನ ಮಾಡಿದ ಪ್ರೊಡ್ಯೂಸರು, ಹಿಂಗೆಲ್ಲ ಗೇಟ್ ಹತ್ರ ಬಂದು ನಿಂತ್ಕೋಬಾರ್ದು ಸರ್, ಬನ್ನಿ ಸರ್, ನಾನು ಇದೇನು ಮಾತಾಡ್ಕೊಂಬರ್ತೀನಿ ಅಂತ ಇವ್ರು ಒಳಗೋದ್ರು. ನಾನು ಹೊರಗೆ ಬಿಟ್ಟು ಬಂದು ಸರ್ ಮಾತಾಡಿದೆ. ಸರ್ ಸಾರ್ ಹೇಳಿದ್ದಾರೆ ಯಾವುದಾದ್ರು ಅಡ್ಜಸ್ಟ್ ಮಾಡಿ ಒಂದು 30 ಲಕ್ಷ ಕೊಟ್ಬಿಡಿ ಅವ್ರಿಗೆ ಅಂತ. ನಾನು ಮಾಡಿಕೊಡ್ತೀನಿ ಸರ್, ನನ್ನ ಜವಾಬ್ದಾರಿ, ನೀವು ಬಿಟ್ಬಿಡಿ, ಒಂದು ಸ್ವಲ್ಪ ಟೈಮ್ ಕೊಡಿ. ಓಹೋ, ಇವರು ಜಾಕ್ ಮಂಜು ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಜಾಕ್. ಅದು ಕೊಟ್ಬಿಟ್ರೆ ಕಾರ್ ಕೆಳಗೆ ಉಳಿಯೆಲ್ಲ ಮ್ಯಾಕು ಬರೋದು, ಓಡಾಂಗೂ ಇಲ್ಲ, ಹಂಗಿರ್ತದೆ ಅವ್ರದ್ದು ತಗ. ಅವ್ರು ಓಡಾಡ್ಸೋಕ್ಕೆ ಶುರು ಮಾಡಿದರು. 1,360 ಕಾಲ್ ಮಾಡಿದ್ದೀನಿ, ಬರೆದಿಟ್ಟಿದ್ದೀನಿ ಅವ್ರಿಗೆ. ಫೋನ್ ಎತ್ತದ ಕೈ ಬಿಟ್ಬಿಟ್ಟು, ನಾನು ಯಾವ್ದು ಫೋನ್ ಸಿಕ್ಕರು ಇಸ್ಕೊಂಡು ಜಾಕ್ ಮಂಜುಗೆ ಮಾಡೋದು. ಹಲೋ ಅಂತೇಳಿ ವಾಯ್ಸ್ ಬಂದಿಟ್ಟು ಕಟ್ ಮಾಡೋರು. ಒಂದು 100 ಸುಳ್ಳು ಹೇಳಿದರು. ಸರ್ ಬೆಳಿಗ್ಗೆ ಬಂದ್ಬಿಡುತ್ತೆ, ಹೈದರಾಬಾದ್ ಬಂದ್ಬಿಡುತ್ತೆ, ಈಗ ಒಂದು ಎರಡು ಮಾಡ್ತಾರೆ, ಎರಡು ದುಡ್ಡು ಹಂಗೆ ಕೊಟ್ಟುಬಿಡು ಅಂತ ಹೇಳಿದ್ದಾರೆ ಅಂದರು. ಆಮೇಲೆ ಒಂದು ದಿವಸ ಸರ್ ಆಫೀಸ್ ಹತ್ರ ಹೋದೆ,
ಏನು ಮಂಜು ಯಾಕೆ ಸುಳ್ಳು ಹೇಳ್ತಾರೆ ನೀವು, ಇಲ್ಲ ಬನ್ನಿ ಸರ್ ನಿಮ್ಮ ಎದುರಿಗೆ ಮಾತಾಡ್ತೀನಿ ಸರ್, ಒಂದು ಕೆಲಸ ಮಾಡಿ ಸರ್, ದಯವಿಟ್ಟು ನೀವು ಹಳೇದು ಕಂಪ್ಲೇಂಟು ಚೇಂಬರ್ದು ಅದೆಲ್ಲ ಎತ್ತಬೇಡಿ, ಅದೆಲ್ಲ ಕೊಡಿ, ಕೇಳೋಕೆ ಹೋಗ್ಬೇಡಿ, ಕಷ್ಟಗಿದ್ದೀನಿ ಒಂದು 30 ಲಕ್ಷ ಸಹಾಯ ಮಾಡಿ ಅಂತ ಕೇಳಿ, ನಿಮ್ಗೆ ಹೆಂಗಾದ್ರೂ ದುಡ್ಡು ಬರೋಗ್ತಾನೆ, ಹೇಳೋಕ್ಕೆ ತಪ್ಪೇನಿದೆ, ನಾನು ಮಾಡ್ಕೊಡ್ತೀನಿ ಫೋನು. ಅದು ಫೋನ್ ಹೆಂಗೆ ನಾವು ಡೈರೆಕ್ಟ್ ಮಾತಾಡೋಂಗಿಲ್ಲ, ವಾಯ್ಸ್ ಮೇಲ್ಗೇನ ನನಗೆ ಗೊತ್ತಿಲ್ಲ ಅವೆಲ್ಲ, ಅದಕ್ಕೆ ಆಗ್ತಾರಂತೆ ಅದ್ರಾಗ ನೋಡ್ತಾರಂತ ಅವರು, ಆಮೇಲೆ ಇಷ್ಟ ಬಂದರೆ ಅವ್ರಿಗೆ ಮಾತಾಡ್ತಾರೆ. ಇವರು ವಾಯ್ಸ್ ಮೇಲ್ಗೇನ ಹಾಕ್ಕೊಟ್ರು, ನೀವು ಮಾತಾಡಿ ಸರ್, ಈಗ ಮಾತಾಡ್ದಂಗೆ ನಾನು ಮಾತಾಡಿ ಕೊನೆಗೆ ಸುದೀಪ್ ಅವರೇ ಹಿಂಗೆ ತೊಂದರೆ ಇದೆ, ಹಳೇದು ಮರ್ತುಬಿಡಿ, ಫ್ರೆಂಡ್ಶಿಪ್ ಆಗಿರೋಣ, ಸಹಾಯ ಮಾಡಿ ಕೇಳಿದೆ. ಇನ್ನೇನು ತಗ್ಗಿ ಹೋಗ್ಬೋದು ಹೇಳಿ, ನಾನು ಇಷ್ಟು ಕಳ್ಕೊಂಡ್ರೆ ಸಹಾಯ ಮಾಡಿ ಅಂತ ಬೇಡ್ಕೊಂಡ್ರೆ ಆಯಿತು ಸರ್, ಜಾಕ್ ಕೇಳ್ಬಿಟ್ಟಿದ್ದೀನಿ ರೆಡಿ ಮಾಡಿಕೊಡ್ತು ತಗ. ಆಯಿತು ಜಾಕ್ ಮಂಜು ಶೂಟಿಂಗ್ ಎಲ್ಲಿರುತ್ತೋ ಅಲ್ಲಿ ಹೋಗೋದು, ಮೈಸೂರ ಶೂಟಿಂಗ್ ಅಂದ್ರೆ ಅಲ್ಲಿ ಹೋಗೋದು, ನಮಗೂ ಒಂದು ಹಸು ದುಡ್ಡಿನ ಹಸು ಭಾಳ ಕೆಟ್ಟದ್ದು, ಬೇರೆ ಏನಾದರೂ ಮಾಡ್ಬೋದು, ಹೊಟ್ಟೆಗೆ ಅನ್ನ ಇಲ್ಲ ಅಂದರೆ ಯಾರನ್ನ ಕೇಳಿ ಊಟ ಮಾಡ್ಬೋದು, ದುಡ್ಡಿನ ಜಲ್ದಿ ಕಷ್ಟ. ಇವ್ರು ಶೂಟಿಂಗ್ ಹತ್ರ ಎಲ್ಲ ಹೋಗಿ ಬಂದಾಯಿತು, ಅಲ್ಲೇ ಪ್ರೊಡಕ್ಷನ್ ಹುಡುಗರು ನನ್ನ ಬಗ್ಗೆ ಭಾಳ ಗೌರವ, ನಮ್ಮ ಸಿನಿಮಾದಲ್ಲಿ ಒಳ್ಳೆಯ ಸಿನಿಮಾ ನಿರ್ಮಾಪಕರು ಅಂತ. ಹಣ ಯಾಕಣ ಬರೋಕ್ಕೆ ಹೋಗ್ತೀರಾ, ನೀವು ಬಂದರೆ ನಮಗೆ ಸಂಕಟ ಆಗ್ಬಿಡುತ್ತೆ, ನಿಮ್ಮನ್ನು ನೋಡೋಕ್ಕಾಗಲ್ಲ, ಈ ಮನುಷ್ಯ ಗೌರವ ಕೊಡಲ್ಲ,